ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. समय के स्वागत नानु महांतेश्वरी कंठी मोदलिगे हेडलाइंस एसएसएलसी फलितांशदल्ली 27ರಿಂದ 17ನೇ ಸ್ಥಾನಕ್ಕೇರಿರುವ ಕಲಬುರ್ಗಿ ಜಿಲ್ಲೆ ರ್ಯಾಂಕಿಂಗ್ ಕಲಬುರ್ಗಿಯ ಮಾಕಾಲಿಯ ಶ್ರೀಶೈಲ ನಗರ ಬಡಾವಣೆಯ ವಂಶಿತರ ರೆಡ್ಡಿ ಶೇಕಡ 95.4ರಷ್ಟು ಅಂಕ ಪಡೆದು ಉತ್ತೀರ್ಣ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ 3 ವರ್ಷಗಳ ಸಾಧನೆ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ನಡೆದ ಪುಸ್ತಕ ಬಿಡುಗಡೆ ಸಮಾರಂಭ ಆರ್ಯ ವೈಶ್ಯ ಸಮಾಜ ಕಲಬುರ್ಗಿ ವತಿಯಿಂದ ವಾಸವಿ ಜಯಂತಿ ಆಚರಣೆ ಕಲಬುರ್ಗಿ ನಗರೇಶ್ವರ ದೇವಸ್ಥಾನದಲ್ಲಿ ವಾಸವಿ ಜಯಂತಿ ಉತ್ಸವ 2016 ಆಯೋಜನೆ ವಾರ್ಡ್ ನಂಬರ್ 17 ರ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಫುಟ್ಪಾತ್ ಗೆ ಟೈಲ್ಸ್ ಹಾಕುವ ಕಾಮಗಾರಿಗೆ ಚಾಲನೆ ಪಾಲಿಕೆ ಸದಸ್ಯ ಶರಣು ಮೋದಿ ಅವರ ನೇತೃತ್ವದಲ್ಲಿ 18.5 ಲಕ್ಷ ರೂಪಾಯಿಗಳ ಕಾಮಗಾರಿಯ ಶಂಕುಸ್ಥಾಪನೆ ಅದ್ದೂರಿಯಾಗಿ ಉದ್ಘಾಟನೆಗೊಂಡ ಎಸ್ಆರ್ಪಿ ಟ್ರಾವೆಲ್ ವರ್ಲ್ಡ್ ಮಹಾನಗರ ಪಾಲಿಕೆ ಮುಂಭಾಗದ ವಾಣಿಜ್ಯ ಸಂಕೀರ್ಣದಲ್ಲಿ ನಡೆದ ಉದ್ಘಾಟನಾ ಸಮಾರಂಭ ವೀರಶೈವ ಲಿಂಗಾಯತ ವಿವಿಧೋದ್ದೇಶ ಸಂಘದ ವತಿಯಿಂದ ಬಸವ ಜಯಂತೋತ್ಸವ ಆಚರಣೆ ಹೊಸ ದೇವರಿಗೆ ರಸ್ತೆಯ ಶೆಟ್ಟಿಯವರ ನಿವೇಶನದಲ್ಲಿ ಕಾರ್ಯಕ್ರಮದ ಆಯೋಜನೆ ಸುಕ್ಷೇತ್ರ ಹಾಗರ್ಗದಲ್ಲಿ ಲಿಂಗೈಕ ಶ್ರೀ ರೇವಣಸಿದ್ಧ ಶಿವಾಚಾರ್ಯರ ಪ್ರಥಮ ಪುಣ್ಯಸ್ಮರಣೆ ಇದೇ ವೇಳೆ ನಡೆದ ಶಾಲಾ ಕಟ್ಟಡದ ನೂತನ ಕೋಣೆಗಳ ಉದ್ಘಾಟನಾ ಸಮಾರಂಭ ನಂದಿಕೂರು ಗ್ರಾಮದಲ್ಲಿ ಉದ್ಘಾಟನೆಗೊಂಡ ಬಯಲು ರಂಗಮಂದಿರ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಅನಿತಾ ಪವನ್ ಕುಮಾರ್ ವಳ್ಕೇರಿಯಿಂದ ಉದ್ಘಾಟನೆ 8 ತಿಂಗಳುಗಳಿಂದ ಪಾವತಿಯಾಗದ ಎನ್ಎಂಆರ್ ಪೌರ ಕಾರ್ಮಿಕರ ವೇತನ ಶಹಾಬಾದ್ ಪೌರ ಕಾರ್ಮಿಕರಿಂದ ನಾಳೆಯಿಂದ ಸತ್ಯಾಗ್ರಹ ನಡೆಸಲು ತೀರ್ಮಾನ ಈಗ ಸುದ್ದಿ ಸಮಯದ ವಿವರ ಕಲಬುರ್ಗಿ ನಗರದ ಮಾಕಾ ಲೇಔಟ್ ಶ್ರೀಶೈಲ ನಗರದ ನಿವಾಸಿಯಾದ ವಂಶಧರ್ ರೆಡ್ಡಿ 10ನೇ ತರಗತಿಯಲ್ಲಿ ಶೇಕಡ 95.4ರಷ್ಟು ಅಂಕ ಪಡೆದು ಉತ್ತೀರ್ಣನಾಗಿದ್ದಾನೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನದಲ್ಲಿ ಎಸ್ಎಸ್ಎಲ್ಸಿ ಒಂದು ಮಹತ್ತರವಾದ ಘಟ್ಟ ಆಗಿರುತ್ತದೆ ಹೀಗಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದರೆ ಮಾತ್ರ ಉತ್ತಮ ಕಾಲೇಜುಗಳಲ್ಲಿ ಪಿಯುಸಿ ಪ್ರವೇಶ ಪಡೆಯಲು ಅನುಕೂಲವಾಗುತ್ತದೆ ಹೀಗಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆ ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿದೆ ಇತ್ತೀಚೆಗೆ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ದಿನೇ ದಿನೇ ಮುಂದೂಡಲಾಗಿ ಇಂದು ಫಲಿತಾಂಶ ಪ್ರಕಟವಾಗಿದೆ ಅದರಲ್ಲಿ ವಂಶಿಧರ್ ರೆಡ್ಡಿ ಶೇಕಡ 95.04 ಅಂಕಗಳನ್ನು ಪಡೆದು ಉತ್ತೀರ್ಣನಾಗಿದ್ದಾನೆ ಕಲಬುರ್ಗಿ ನಗರದ ಮಾಕಾ ಲೇಔಟ್ನ ಶ್ರೀಶೈಲ ನಗರ ಬಡಾವಣೆಯ ನಿವಾಸಿಯಾಗಿರುವ ಕೇಬಲ್ ಆಪರೇಟರ್ ವೆಂಕಟ್ ರೆಡ್ಡಿಯವರ ಮಗನಾದ ವಂಶಿಧರ್ ಕಲಬುರ್ಗಿಯ ಮದರ್ ತೆರೇಸಾ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಯಾಗಿದ್ದಾನೆ ಮಗನ ಈ ಸಾಧನೆಯಿಂದ ತಂದೆ ತಾಯಿಗೆ ಎಲ್ಲಿಲ್ಲದ ಸಂತೋಷ ತಂದಿದೆ ನನ್ನ ಮಗ ಇವತ್ತಿನ ದಿವಸ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 95% ತಗೊಂಡಿದ್ದಾನೆ ಅದಕ್ಕೆ ನನಗೆ ಭಾಳ ಸಂತೋಷವಾಗಿದೆ ಅದಕ್ಕೆ ಅವನು ಬೆಳಗ್ಗೆ 4 ಗಂಟೆಗೆ ಎದ್ದು ಓದ್ತಾ ಇದ್ದ
ನಮಗೆ ಒಂಥರ ಅನಿಸ್ತು, ತಾನಾಗಿ ತಾನೇ ಓದ್ತಿದ್ದು. ನಾವೇನು ಹೆಚ್ಚಿಗೆ ಅವನಿಗೆ ಫೋರ್ಸಬಲ್ಲಿ ಹೇಳು ಏನೋ ಅಂತಿಲ್ಲ, ಅವನಾಗಿ ಅವನು ಓದ್ತಿದ್ದ, ಅವನಿಗೆಲ್ಲ ಇದು ಮಾಡ್ತಿದ್ದ. ಅದೇ ಹುಡುಗರಿಗೆ ಅವರು ಅವರು ಮನಸ್ಸಿಗೆ ತಾವಾಗಿ ತಾವು ಓದಬೇಕಂತ ಬಯಸ್ತಾರಲ್ಲ, ಅದು ತಾನೇ ಅವರು ಯಶಸ್ವಿ ಆಗ್ತಾರೆ. ಅದರಲ್ಲಿ ಅವ್ರ ತಾಯಿನೂ ಭಾಳ ಪ್ರೋತ್ಸಾಹ ಮಾಡಿದ್ದಾರೆ. ಮತ್ತು ನಾನು ಒಬ್ಬ ಕೇಬಲ್ ಆಪ್ರೇಟರು ಎಂಜರ್ಸ್ ಕಾಲಿದ್ದು, ಮತ್ತು ಅಷ್ಟರಲ್ಲೇ ಅವನಿಗೆ ಓದಿಸಿ ಚೆನ್ನಾಗಿ ಮುಂದೆ ಅವನೇನು ಹೋಗ್ತಾನೆ ಅದು ಮಾಡಿಸ್ಬೇಕಂತೇಳಿ. ಅಲ್ಲಿ ನಿಮಗೆ ಯಾವ ಥರ ಅನಿಸ್ತೈತೆ ಸರ್, ನಿಮ್ಮದು ರ್ಯಾಂಕ್ ಫಸ್ಟ್ ಮಗ ರ್ಯಾಂಕ್ ತೊಗೊಂಡ್ಬಂದ್ಬಿಟ್ಟು ಬೇಸಿಕಲಿ ಇದಾಗ್ಬಿಟ್ಟು ಲೋ ಕ್ಲಾಸಿಂದ ಆಗಿರೋದು, ನಿಮ್ಗೆ ಯಾವ ಥರ ಖುಷಿ ಆಗ್ತಾರೆ ಅದಾಗಿ? ಭಾಳ ಖುಷಿ ಆಗ್ತದೆ, ಖುಷಿ ಅಂತ ಹೇಳೋಕ್ಕೆ ಆಗ್ತಾಯಿಲ್ಲ. ಬಟ್ ನಾವು ಓದಿಲ್ಲ ಅಷ್ಟು, ನಮ್ಮ ಮಕ್ಕಳರ ಓದಲಿ ಚೆನ್ನಾಗಿ ಮುಂದೆ ಅಂತೇಳಿ ನಮ್ಮ ಅನಿಸಿಕೆ. ನನ್ನ ಮಗ ಮುಂಜಾನೆ ನಸಿಮಾಗೆ ಎದ್ದು ಓದಿನ ಓದ್ತಾನೆ ಅಂದ್ರೆ ಅವಷ್ಟು ಮಾರ್ಕ್ಸ್ ತೊಗೊಂಡೋದಕ್ಕೆ ನಮ್ಗೆ ಭಾಳ ಖುಷಿ ಆಯಿತು. ನಮ್ಮ ಮನೆಯಾಗ ಯಾರು ಇಷ್ಟು ರ್ಯಾಂಕ್ 90% 95% ಬಂದಿಲ್ಲ, ಮೊದಲೇ ಫಸ್ಟ್ ನಮ್ಮ ಮಗನೇ ಬಂದಾನ. ನಮ್ಗೆ ಭಾಳ ಖುಷಿ ಆಯ್ತು. ಅವ ಮುಂದೆ ಏನು ಓದ್ತಾನಂದ್ರೆ ಅದೇ ಓದಿಸ್ಬೇಕಂತ ಕಾಯಿಸ್ ಅದ. ನಮಗೆ ಭವಿಷ್ಯತ್ನಾಗ ಅವ ಏನು ಡಾಕ್ಟರ್ ಆಗಬೇಕಂತ ಕಾಯಿಸ್ಯದ, ಅವನಿಗೆ ಅದೇ ಮಾಡಿಸ್ಬೇಕಂತ ನಮ್ಗೆ ಇಷ್ಟ. ಸೊ ನೀವು ಅವ್ನು ಓದೋ ಪರವಾಗಿ ಯಾವಾಗಲೂ ಕೋರ್ಸ್ಗಳು ಮಾಡಿದ್ರೆ ಹಾಗೆ ಓದಿ ಹೀಗೆ ಓದಿ ಅಂತ ಹೇಳ್ಬಿಟ್ಟು ನಾ ಸ್ವಲ್ಪ ಜಾಸ್ತಿ ಅವ್ನಿಗೆ ಇಂಟ್ರೆಸ್ಟ್ ಮಾಡ್ತಿದ್ದೆ ರೀ, ಓದಬೇಕು ಭವಿಷ್ಯತ್ನಾಗ ನಿಮ್ಗೆ ಓದೋದೆ ಮುಖ್ಯ ಅದ ಅಂತ ಭಾಳ ಪ್ರೋತ್ಸಾಹ ಕೊಡ್ತಿದ್ದೆ ಅವನಿಗೆ ಓದಿಸ್ಬೇಕು. ಅವನು ನನ್ನ ಮಾತು ಮೀರಿಲ್ರಿ, ಚಲೋ ಓದ್ತಿದ್ರು. ಸೊ ಫೈನಲಿ ಮಗನಿಗೆ ಏನು ಲೈಕ್ ಇಷ್ಟಪಡ್ತೀರಿ, ಇಷ್ಟೊಂದು ರ್ಯಾಂಕ್ ನಿಮ್ಮ ಕಲಿಸಿದ್ದಕ್ಕೂ ಇದು ಮಾಡಿದ್ದಾನೆ ರ್ಯಾಂಕ್ ತೊಗೊಂಡಿದ್ದಾನೆ, ಅವ್ನಿಗೆ ಏನು ಲೈಕ್ ಇಷ್ಟಪಡ್ತೀರಿ? ಅವನಿನ್ನ ಮುಂದೆ ಬಹುಶಃ ಹಂಗೆ ಚಲೋ ಮಾರ್ಕ್ಸ್ ಪಿ ಯು ಸಿನಾಗ ಹಂಗೆ ಚಲೋ ತೊಗೋಬೇಕಂತ ನಾನು ಇದು ಅದ ರೀ, ಬರ್ತಾನೋ ಅಂತ ನನಗೂ ಹೋಪ್ ಅದ ರೀ, ಅವ ಚಲೋ ತೊಗೋತಾನಂತ ಹೋಪ್ ಅದ. ನಾವು ಅವ್ರ ಬಾಜಿ ಇರ್ತೀನಿ ಸೀಮಂತ್ ಸರ್, ಚಲೋ ಓದ್ತಿದ್ದ, ಅವ್ರ ಮಮ್ಮಿದು ಮಾರ್ಕ್ ಐತಿದ್ದ, ಕಷ್ಟಪಟ್ಟು ಮೇಹನತ್ ಮಾಡ್ಯಾನೋ ಫಲ ಸಿಕ್ಕ ರೀ, ಚಲೋ ಮುಂದೂ ಚಲೋ ಆಗ್ಬೋದು. ಮೇಡಮ್ ನಿಮ್ಮ ಜೊತೆ ಹೇಗಿರ್ತದೆ ಅವನ ಟೋಟಲ್ ನೆರೆವರ ಜೊತೆ ಹೇಗಿರ್ತಿದ್ದ? ಬರ್ತಿದ್ದಿಲ್ಲ ಚಾ ಓದ ಒಳಗಿದ್ದ, ಅವರು ತಾನೇ ತಾನೇ ಓದ್ತಿದ್ದ, ಏನು ಹೊರಗೆ ಈಗ ಕಡೆ ರೋಡ್ ಓಡ್ತಿದ್ದಿಲ್ಲ, ಏನು ಸಿಂಪಲ್ ಇರ್ತದ ಕರೆ ಓದ ಒಳಗೆ ಭಾಳ ಲಕ್ಷ್ಯ ಇತ್ತು. ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಕಲಬುರಗಿ ಜಿಲ್ಲೆ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಉತ್ತಮವಾಗಿ ಪ್ರಗತಿ ಸಾಧಿಸಿದೆ. ಹೋದ ವರ್ಷ ಎಸ್ಎಸ್ಎಲ್ಸಿ ರ್ಯಾಂಕ್ನಲ್ಲಿ 29ನೇ ಸ್ಥಾನದಲ್ಲಿದ್ದ ಕಲಬುರಗಿ ಈ ಬಾರಿ 17ನೇ ಸ್ಥಾನಕ್ಕೇರಿರುವುದು ನಿಜಕ್ಕೂ ಸಂತೋಷದ ವಿಷಯ. ತಮ್ಮ ಮಗನ ಫಲಿತಾಂಶದ ಸುದ್ದಿ ತಿಳಿದ ತಕ್ಷಣ ವಂಶಿಧರ್ ತಂದೆ ವೆಂಕಟರೆಡ್ಡಿ ರಾಣಾಪುರ್, ತಾಯಿ ಸರಳಾ ರಾಣಾಪುರ್, ದೊಡ್ಡಪ್ಪ ನಾರಾಯಣ್ ರೆಡ್ಡಿ, ದೊಡ್ಡಮ್ಮ ಅನ್ನಪೂರ್ಣ, ಅಣ್ಣಂದಿರಾದ ಜನಾರ್ದನ್ ರೆಡ್ಡಿ, ಹರ್ಷವರ್ಧನ್ ರೆಡ್ಡಿ ಮತ್ತು ತಮ್ಮನಾದ ಶಶಿಧರ್ ರೆಡ್ಡಿ ಸೇರಿದಂತೆ ಮನೆಯವರು ಸಿಹಿ ಹಂಚಿ ಸಂಭ್ರಮಿಸಿದರು. ನಾನು ಮುಂಜಾನೆ ನಾಲ್ಕು ತಂಗ ಹೇಳ್ತಿದ್ದೆ, ನಾಲ್ಕರ ಹೇಳಿದು ಐದರ ತನಕ ಸ್ಟಡಿ ಮಾಡ್ತಿದ್ದೆ, ಆಮೇಲೆ ಆರೂವರೆ ಹೇಳಿದ್ರು ಏಳುವರೆ ತನಕ ಟ್ಯೂಷನ್ ಕೊಡ್ತಿದ್ದೆ. ಟ್ಯೂಷನ್ಲಿಂತ ಡೈರೆಕ್ಟ್ ಸ್ಕೂಲಿಗೆ ಹೋಗ್ತಿದ್ದೆ, ಸ್ಕೂಲ ಟೀಚರ್ಸ್ ಏನೇನು ಹೇಳ್ತಿದ್ರು ಎಲ್ಲ ಕೇಳಿ ಮತ್ತು ಮನೆಗೆ ಬಂದು ರಿವಿಷನ್ ಮಾಡ್ತಿದ್ದೆ. ಮತ್ತು ಐದುವರೆ ಹಿಡಿದು ಎಂಟರ್ ತನ ಮತ್ತು ನನ್ನ ರೈಟಿಂಗ್ ಅವರ್ಸ್ ಶುರು ಆಗ್ತಿತ್ತು. ತದನಂತರ ಆಮೇಲೆ ನಾನು ರಾತ್ರಿ ಎಲ್ಲ ರಿವಿಷನ್ ಮಾಡ್ತಿದ್ದೆ. ಈಗ ಸೊ ನಿಮಗೆ ನಿಮ್ಮದು ಯಶಸ್ಸು ಹಿಂದ್ಗಡೆ ನಿಮ್ಮ ಪೇರೆಂಟ್ಸ್ ಯಾವ ಥರ ಇದು ಇತ್ತು ನಿಮಗೆ ಕೋಆಪರೇಟಿವ್? ನಮ್ಮ ಪೇರೆಂಟ್ಸ್ ಭಾಳ ಸಪೋರ್ಟ್ ಮಾಡಿದ್ದಾರೆ, ನನಗೆ ಅವರೇ ಎಲ್ಲ ಹೇಳ್ಕೊಟ್ಟಿದ್ರು, ಅಂದರೆ ಹೇಗೆ ಕಾನ್ಫಿಡೆನ್ಸ್ ಹೇಗೆ ಮೇಂಟೈನ್ ಮಾಡಬೇಕಂತ. ಅವ್ರು ಧೈರ್ಯ ತುಂಬಿಸಿದ ಕಾಲಾಗಿ ನಾನು ಎಕ್ಸಾಮ್ನಲ್ಲಿ ಕಾನ್ಫಿಡೆಂಟ್ ಆಗಿ ಬರೆದಿದ್ದೇನೆ. ಈಗ ಸ್ಕೂಲಲ್ಲಿ ಹೇಗೆ ನಿಮ್ಮದು ಆಕ್ಟಿವಿಟೀಸು ಮತ್ತು ನಿಮ್ಮ ಮೇಡಮ್? ಸ್ಕೂಲಲ್ಲಿ ನಮ್ಮ ಪ್ರಿನ್ಸಿಪಲ್ ಅವರು ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ, ನಮ್ಮ ಟ್ಯೂಷನ್ ಮಿಸ್ ಅವ್ರನ್ನು ಬಹಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮ್ಮ ಪ್ರಿನ್ಸಿಪಲ್ ನಮ್ಮ ಟ್ಯೂಷನ್ ಮಿಸ್ ಅಂತ ಹಾಗೆ ನಾನು ಈ ಸಲ ಎಂಥ ಚಲೋ ಮಾರ್ಕ್ಸ್ ತೊಗೊಂಡಿದ್ದೀನಿ. ಇನ್ನು ತಾನು ಈ ಸಾಧನೆ ಮಾಡಲು ತಂದೆ ತಾಯಿಗಳ ಸಹಕಾರದ ಜೊತೆಗೆ ಶಾಲಾ ಶಿಕ್ಷಕರ ಪ್ರೋತ್ಸಾಹ ತುಂಬಾ ಸಹಾಯ ಮಾಡಿದೆ ಅನ್ನೋದು ವಂಶಧರರ ಹೇಳಿಕೆ. ವಂಶಧರ್ ಸಾಧನೆಗೆ ಅಕ್ಕಪಕ್ಕದವರೆಲ್ಲ ಬಂದು ಸಿಹಿ ತಿನ್ನಿಸಿ ಶುಭ ಕೋರುತ್ತಿದ್ದಾರೆ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಉತ್ತಮ ಸಾಧನೆ ಮಾಡಿರುವ ವಂಶಧರ್ ರೆಡ್ಡಿಗೆ ನಮ್ಮ ಸುದ್ದಿ ಸಮಯದ ವತಿಯಿಂದ ಹಾರ್ದಿಕ ಅಭಿನಂದನೆಗಳು. ಸುದ್ದಿ ಸಮಯ ಕಲಬುರಗಿ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ 3 ವರ್ಷಗಳ ಸಾಧನೆಗಳ ಕುರಿತು ಕಿರುಹೊತ್ತಿಗೆ ಬಿಡುಗಡೆ ಕಾರ್ಯಕ್ರಮ ಜರುಗಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ 3 ವರ್ಷದ ಸಾಧನೆಗಳ ಕುರಿತು
ಕಿರುಹೊತ್ತಿಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವು ಕಲಬುರಗಿ ನಗರದ ಡಾಕ್ಟರ್ ಎಸ್ ಎನ್ ಪಂಡಿತ್ ರಂಗಮಂದಿರದಲ್ಲಿ ದಿನಾಂಕ 16/5/2016 ಬೆಳಗ್ಗೆ 11 ಗಂಟೆಗೆ ಜರುಗಿತು. ಮೊದಲಿಗೆ ನಾಡಗೀತೆಯನ್ನ ಪ್ರಸ್ತುತಪಡಿಸಲಾಯಿತು. ನಂತರ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಉಸ್ತುವಾರಿ ಸಚಿವ ಡಾಕ್ಟರ್ ಕಂಬ್ರುಲ್ ಇಸ್ಲಾಂ ರವರು ತಮ್ಮ ಸಾಧನೆಗಳ ಕುರಿತು ಮಾಧ್ಯಮ ಮಿತ್ರರಿಗೆ ಮಾಹಿತಿ ನೀಡಿದರು. That is the encouragement. Now, this is all as in my department. Municipal reforms, you can take up that. Commissionerate we have done. And CM package 1, 2, 3 is there. But I have taken two more packages special. 40 crore, which was CM package 2, the development Sarvaki. It was there for the development. It was given to the compensation. I have got sanction additional. Fifth package of 50 crore. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕಂಬ್ರುಲ್ ಇಸ್ಲಾಂ, ಕಲಬುರಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅನಿರುದ್ಧ ಶ್ರವಣ್ ಪಿ, ಅಪರ ಜಿಲ್ಲಾಧಿಕಾರಿ ಗೋವಿಂದ್ ರೆಡ್ಡಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮಿತ್ ಸಿಂಗ್, ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಚುಲ್ಬುಲ್, ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರ ಸೈಯದ್ ಅಹಮದ್, ಚಂದ್ರಿಕಾ ಪರಮೇಶ್ವರ್ ಸೇರಿದಂತೆ ಇತರೆ ಅನೇಕ ಜನರು ಭಾಗವಹಿಸಿದರು. ವೈಶ್ಯ ಸಮಾಜದ ವತಿಯಿಂದ ನಗರೇಶ್ವರ ದೇವಸ್ಥಾನದಲ್ಲಿ ವಾಸವಿ ಜಯಂತಿ ಉತ್ಸವವನ್ನು ಆಚರಿಸಲಾಯಿತು. ಆರ್ಯ ವೈಶ್ಯ ಸಮಾಜ ಕಲಬುರಗಿಯ ಶ್ರೀ ವಾಸವಿ ಮಹಿಳಾ ಮಂಡಳಿ ಮತ್ತು ಶ್ರೀ ವಾಸವಿ ಯುವತಿ ಮಂಡಳಿಯ ವತಿಯಿಂದ ಕಲಬುರಗಿ ನಗರದ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ವಾಸವಿ ಜಯಂತಿ ಉತ್ಸವ 2016 ಸೋಮವಾರ ದಿನಾಂಕ 16/5/2016 ವಿಜೃಂಭಣೆಯಿಂದ ಆಚರಿಸಲಾಯಿತು. ಬೆಳಗ್ಗೆ 8 ಗಂಟೆಗೆ ಮೆರವಣಿಗೆ ಮೂಲಕ ಕಳಸಗಳನ್ನು ಎಲ್ಲಾ ಸುಮಂಗಲಿಯರು ಶ್ರೀ ನಗರೇಶ್ವರ ದೇವಸ್ಥಾನಕ್ಕೆ ತಂದು ತಲುಪಿಸಿದರು. ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆಯವರೆಗೆ ಶ್ರೀ ವಾಸವಿ ದೇವಿಯ ಅಭಿಷೇಕ, ಕುಂಕುಮಾರ್ಚನೆ, ಪುಷ್ಪಾರ್ಚನೆ, ಭಜನೆ ಇತ್ಯಾದಿ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಬೆಳಿಗ್ಗೆ 11-12ರವರೆಗೆ ವಾಸವಿ ದೇವಿಯ ತೊಟ್ಟಿಲು ಕಾರ್ಯಕ್ರಮ ಜರುಗಿತು. ಮಧ್ಯಾಹ್ನ 12-1:30ರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಇದರಲ್ಲಿ ಬಾಗಿ ಕೋಲನ್ನ ಹಸ್ತಾಂತರಿಸುವ ಆಟವನ್ನು ಆಡಿಸಲಾಯಿತು. ನಂತರ ವೃತ್ತಾಕಾರವಾಗಿ ತಿರುಗುವ ಮ್ಯೂಸಿಕಲ್ ಗೇಮ್ ನಡೆಸಲಾಯಿತು. ತದನಂತರ ಯುವಕರಿಂದ ರ್ಯಾಂಪ್ ವಾಕ್ ಮಾಡಿಸಲಾಯಿತು. ಅದೇ ರೀತಿ ಯುವತಿಯರು ಕೂಡ ರ್ಯಾಂಪ್ ವಾಕ್ ಮಾಡಿದರು. ಇನ್ನು ಮಹಿಳೆಯರು ಕೂಡ ರ್ಯಾಂಪ್ ವಾಕ್ನಲ್ಲಿ ಹಿಂದೆ ಬೀಳದೆ ತಮ್ಮ ಝಲಕ್ ತೋರಿಸಿದರು. ಈ ವೇಳೆ ಶ್ರೀ ಲಕ್ಷ್ಮಯ್ಯ ಜಾಜಿ ಕಲ್ಯಾಣ ಮಂಟಪದಲ್ಲಿ ಆರ್ಯ ವೈಶ್ಯ ಸಮಾಜದ 100+ ಮಹಿಳೆಯರು ಸೇರಿದಂತೆ ಸಮಾಜದ ಹಿರಿಯ ಬಾಂಧವರು ಭಾಗವಹಿಸಿದ್ದರು. ವಾರ್ಡ್ ನಂಬರ್ 17 ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಫುಟ್ಪಾತ್ಗೆ ಟೈಲ್ಸ್ ಹಾಕುವ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಕಲಬುರಗಿ ನಗರದ ವಾರ್ಡ್ ನಂಬರ್ 17 ವ್ಯಾಪ್ತಿಯಲ್ಲಿ ಬರುವ ಸೂಪರ್ ಮಾರ್ಕೆಟ್ ಪ್ರದೇಶದ ಬ್ರಹ್ಮಪುರ್ ಪೊಲೀಸ್ ಠಾಣೆಯ ಎದುರುಗಡಿಯ ಚಿಮ್ಮಲ್ಗಿ ಎಲೆಕ್ಟ್ರಾನಿಕ್ಸ್ ಮಳಿಗೆಯ ಮುಂಭಾಗದ ಫುಟ್ಪಾತ್ಗೆ
ಟೈಲ್ಸ್ ಹಾಕುವ ಕಾಮಗಾರಿಗೆ ವಾರ್ಡ್ ನಂಬರ್ 17 ರ ಪಾಲಿಕೆ ಸದಸ್ಯ ಶರಣು ಮೋದಿರವರ ನೇತೃತ್ವದಲ್ಲಿ ಚಾಲನೆ ನೀಡಲಾಯಿತು. ಮೊದಲಿಗೆ ವಿಧಿವತ್ತಾಗಿ ಪೂಜೆಯನ್ನ ನೆರವೇರಿಸಲಾಯಿತು. ನೋಟಿಫಿಕೇಶನ್ ಅಲ್ಲಿಗೆ ಚೇಂಬರ್ ಅವರು ಏನು ಸತತ ಪ್ರಯತ್ನ ಮಾಡ್ತಾ ಇದ್ರು. ಸಿಟಿ ನಮ್ಮ ಸೂಪರ್ ಮಾರ್ಕೆಟ್ ಅಲ್ಲಿ ನಾವು ಇಷ್ಟು ಸುಮಾರು ಬೆಂಗಳೂರಿಂದ ಬ್ರಿಗೇಡ್ ರೋಡ್ ಟ್ಯಾಕ್ಸ್ ಕಟ್ತೀವಿ. ಇದ್ರ ಬ್ಯೂಟಿಫಿಕೇಶನ್ ಮತ್ತು ಇದು ಸೌಂದರ್ಯೀಕರಣಕ್ಕೆ ಏನು ಅನುವು ಮಾಡಿಕೊಡ್ಬೇಕು ಅಂತ ಕೇಳಿದಾಗ ನಾವು ಆರ್ ಸಿ ಮುಖಾಂತರ ಇದು ಎಚ್ ಕೆ ಅಡಿಬೆಯಲ್ಲಿ ಸುಮಾರು 18,40,000 ಈ ಸೂಪರ್ ಮಾರ್ಕೆಟ್ ಚಿಮ್ಮಳಗಿ ಸ್ಟೋರ್ಸ್ದು ಜನತಾ ಬಜಾರ್ವರೆಗೂ ಫುಟ್ಪಾತ್ ಹಾಗೂ ಪಾರ್ಕಿಂಗ್ ಕಾಮಗಾರಿ ಇವತ್ತು ನಮ್ಮ ಸೂಪರ್ ಮಾರ್ಕೆಟ್ ಆಗಿದೆ. ಇದು ಎಲ್ಲರಿಗ ಸಂತೋಷದ ವಿಷಯ. ಇವತ್ತು ವಾರ್ಡ್ ನಂಬರ್ 17 ಇವತ್ತು ಈ ಒಂದು ಕಾಮಗಾರಿಯನ್ನು ಸೂಪರ್ ಮಾರ್ಕೆಟಿನ ಒಂದು ಟೈಲ್ಸ್ ಹಾಕುವ ಕೆಲಸವನ್ನು ಇವತ್ತು ನಮ್ಮ ಕಾರ್ಪೊರೇಟರ್ ಆದ ಶರಣು ಮೋದಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತು 18,00,000 ಈ ಒಂದು ಕಾಮಗಾರಿಯನ್ನು 18,00,000 ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ತ್ವರಿತಗೊಳ್ಳುತ್ತಾ ಇದೆ. ಮತ್ತು ಅದೇ ರೀತಿಯಾಗಿ ನಮ್ಮ ಚೇಂಬರ್ ಆಫ್ ಕಾಮರ್ಸ್ನ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಈ ಕಾಮಗಾರಿಯನ್ನು ಶಿಲಾನ್ಯಾಸಕ್ಕಾಗಿ ತಾವೆಲ್ಲರೂ ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಶೋಭೆಗೊಳಿಸಿದ್ವಿ. ಮತ್ತು ಇನ್ನಿತರ ಮೇಯರ್ ಆದ ಡೆಪ್ಟಿ ಮೇಯರ್ ಆದ ಮತ್ತು ಕಾರ್ಪೊರೇಟರ್ ಆದ ನಮ್ಮ ಸಹೋದರರಾದ ಶರಣು ಮೋದಿಯವರನ್ನು ಇದು ಒಂದು ಕಾಮಗಾರಿಯನ್ನು ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಸುಮಾರು 18.5 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದ್ದು ಇದರ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಎಚ್ಕೆಸಿಸಿಐ ಅಧ್ಯಕ್ಷ ಸೋಮಶೇಖರ್ ಟೆಂಗ್ಲಿ, ಮಂಜುನಾಥ್ ಜೇವರ್ಗಿ, ರಮೇಶ್ ಮಂದಕನಳ್ಳಿ, ವೆಂಕಟೇಶ್ ನಾಕಡ, ಪ್ರಶಾಂತ್ ಮಾನ್ಕರ್ ಸೇರಿದಂತೆ ಮಹೇಶ್ ಭಾವಿಕಟಿ ಹಾಗೂ ಎಚ್ಕೆಸಿಸಿಐನ ಇತರ ಸದಸ್ಯರು ಭಾಗವಹಿಸಿದ್ದರು. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಬ್ರೇಕ್ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರಿಯುತ್ತದೆ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕಲಬುರಗಿ ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿರುವ ವಾಣಿಜ್ಯ ಸಂಕೀರ್ಣದಲ್ಲಿ ಎಸ್ಆರ್ಪಿ ಟ್ರಾವೆಲ್ ವರ್ಲ್ಡ್ನ ಉದ್ಘಾಟನಾ ಸಮಾರಂಭ ಜರುಗಿತು. ಎಸ್ಆರ್ಪಿ ಟ್ರಾವೆಲ್ ವರ್ಲ್ಡ್ನ ಉದ್ಘಾಟನಾ ಸಮಾರಂಭವು ರವಿವಾರ ದಿನಾಂಕ 15 ಮೇ 2016 ಸಂಜೆ 6:30 ಕಲಬುರಗಿ ನಗರದ ಜಗತ್ ವೃತ್ತದ ಹತ್ತಿರವಿರುವ ಕಲಬುರಗಿ ಮಹಾನಗರ ಪಾಲಿಕೆಯ ಮುಂಭಾಗದ ರಸ್ತೆಯ ಪಕ್ಕದಲ್ಲಿರುವ ವಾಣಿಜ್ಯ ಸಂಕೀರ್ಣದ ಮೊದಲನೇ ಮಹಡಿಯ ಶಾಪ್ ನಂಬರ್ 2-230/3 ಅದ್ದೂರಿಯಾಗಿ ಜರುಗಿತು. ಅಫಜಲ್ಪುರ್ ತಾಲೂಕಿನ ಶಾಸಕರಾದ ಮಾಲಿಕಯ್ಯ ಗುತ್ತೇದಾರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಬೃಹದಾಕಾರದ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಲಾಯಿತು. ತದನಂತರ ಮಾಲಿಕೆಯ ಗುತ್ತೇದಾರರಿಗೆ ಪೇಟ ತೊಡಿಸಿ ಶಾಲು ಹೊದಿಸುವ ಮೂಲಕ ಸನ್ಮಾನಿಸಲಾಯಿತು. ಎಸ್ಆರ್ಪಿ ಟ್ರಾವೆಲ್ಸ್ ನೂತನವಾಗಿ ಕಾರ್ಯಾಲಯ ಉದ್ಘಾಟನೆ ಆಗ್ತದೆ. ನಿಜವಾಗಿ ಭಾಳ ಜನರಿಗೆ ಒಂದು ಮಹತ್ವದ ಒಂದು ಟ್ರಾವೆಲ್ ಆಗಿ ಪರಿವರ್ತನೆ ಆಗ್ತದೆ. ಯಾಕಂದ್ರೆ ಭಾಳ ಜನ ವಿದೇಶದಲ್ಲಿ ದೇಶದಲ್ಲಿ ಮಹತ್ವದ ಜಾಗಗಳನ್ನು ಸ್ಥಳಗಳನ್ನು ಭೇಟಿ ಕೊಟ್ಟರು. ಅಲ್ಲಿಯ ಸುಂದರವಾದ ತಾಣಗಳನ್ನು ನೋಡಿದ್ರೆ ಅಲ್ಲಿ ಅಭ್ಯಾಸಕ್ಕಾಗಲಿ ಟ್ರಾವೆಲ್ಸ್ ಮುಖಾಂತರ ಹೋಗೋದು ಭಾಳ ಅವಶ್ಯಕತೆ ಇರೋದ್ರಿಂದ ಬೆಂಗಳೂರು ಹೈದರಾಬಾದ್ ಮುಖಾಂತರ ಬುಕ್ ಮಾಡಬೇಕಾಗುತ್ತೆ. ಹೀಗಾಗಿ ಇದೊಂದು ಒಳ್ಳೆಯ
इंटरनेशनल फ्रउंड चारीटीस स्पासर जो एस आर पी वत प्रारंभोत्सव आगता है निज्कू भारत जन भाला अमूल्यवाद सहकार आगे सदर्भली ಈ ಸಮಾರಂಭದಲ್ಲಿ ಮಾಲೀಕಯ್ಯ ಗುತ್ತಿದಾರ್, ಅಲ್ಲಂ ಪ್ರಭು ಪಾಟೀಲ್, ದಿಲೀಪ್ ಪಾಟೀಲ್, ಎಸ್ಆರ್ಪಿ ಟ್ರಾವೆಲ್ ವರ್ಲ್ಡ್ ನ ಮಾಲೀಕರಾದ ಸಿದ್ದಲಿಂಗ ಕಿಣಗಿ, ಮಂಜುನಾಥ್ ತಿಮಿರಾಗ್, ಚಾರಿಯಟ್ ವರ್ಲ್ಡ್ ಟೂರ್ಸ್ ಲಿಮಿಟೆಡ್ ಬೆಂಗಳೂರಿನ ಮಲ್ಲಿಕಾರ್ಜುನ್ ಪಾಟೀಲ್ ಸೇರಿದಂತೆ ಕಿಣಗಿ ಹಾಗೂ ಮೇಲ್ಕುಂದಿ ಪರಿವಾರದ ಬಂಧು ಮಿತ್ರರು ಹಾಜರಿದ್ದು ಶುಭ ಕೋರಿದರು. ವೀರಶೈವ ಲಿಂಗಾಯತ ವಿವಿಧೋದ್ದೇಶ ಸಂಘದ ವತಿಯಿಂದ ಬಸವ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ವೀರಶೈವ ಲಿಂಗಾಯತ ವಿವಿಧೋದ್ದೇಶ ಸಂಘದ ವತಿಯಿಂದ ಬಸವ ಜಯಂತ್ಯೋತ್ಸವ ಸಮಾರಂಭವನ್ನು ರವಿವಾರ ದಿನಾಂಕ 15/5/2016 ಸಾಯಂಕಾಲ 6 ಗಂಟೆಗೆ ಕಲಬುರಗಿ ನಗರದ ಹೊಸ ಜವರಿಗಿ ರಸ್ತೆಯಲ್ಲಿರುವ ಹೋಟೆಲ್ ಸನ್ ಇಂಟರ್ನ್ಯಾಷನಲ್ ಹತ್ತಿರದ ಕೆಇಬಿ ಕಲ್ಯಾಣ ಮಂಟಪದ ಎದುರುಗಡೆ ಇರುವ ಶೆಟ್ಟಿಯವರ ನಿವೇಶನದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಮೊದಲಿಗೆ ಮಹಾತ್ಮ ಬಸವೇಶ್ವರರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಲಾಯಿತು. ಬಸವಣ್ಣನವರ 883ನೇ ಜಯಂತಿ ಇಡೀ ನಮ್ಮ ದೇಶ ಅಲ್ಲ ಇಡೀ ವಿಶ್ವದಲ್ಲೇ ಇವತ್ತಿನ ದಿವಸ ಅತ್ಯಂತ ವಿಜೃಂಭಣೆಯಿಂದ ಇವತ್ತಿನ ದಿವಸ ಆಚರಣೆಯನ್ನು ಆಗ್ತಾ ಇದೆ ಅಂತನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಅಣ್ಣ ಬಸವಣ್ಣನವರು 12ನೇ ಶತಮಾನದಲ್ಲಿ ಇಡೀ ವಿಶ್ವಕ್ಕೆ ನಾವು ಈಗ ನೋಡ್ತಾ ಇದ್ದೇವೆ. ಶಾಸನಸಭೆ ಪಾರ್ಲಿಮೆಂಟನ್ನು ನಾವು ನೋಡ್ತಾ ಇದ್ದೇವೆ, ಶಾಸಕರನ್ನು ನೋಡ್ತಾ ಇದ್ದೇವೆ, ಸ್ಪೀಕರ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಆದರೆ 12ನೇ ಶತಮಾನದಲ್ಲಿ ಇಡೀ ವಿಶ್ವಕ್ಕೆ ಪಾರ್ಲಿಮೆಂಟಿನ ಪರಿಕಲ್ಪನೆಯನ್ನು ಕೊಟ್ಟಿರುವಂಥ ಕೀರ್ತಿ ಯಾರಿಗಾದರೂ ಸಲ್ಲಬೇಕಂತಂದರೆ ಅದು ಅಣ್ಣ ಬಸವಣ್ಣನವರಿಗೆ ಸಲ್ಲಬೇಕಂತ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. 12ನೇ ಶತಮಾನದಲ್ಲಿ ಎಲ್ಲ ಸಮಾಜದ ಜನರಿಗೆ ಒಗ್ಗಟ್ಟಿನಿಂದ ತಗೋಬೇಕು, ಎಲ್ಲರನ್ನ ಸಮಾನತೆಯಿಂದ ಕಾಣಬೇಕು ಅಂತನ್ನುವ ಉದ್ದೇಶವನ್ನು ಇಟ್ಕೊಂಡು ಅಣ್ಣ ಬಸವಣ್ಣನವರು ಕಲ್ಯಾಣದಲ್ಲಿ ಅಣ್ಣ ಅಲ್ಲಂಪ್ರಭು ದೇವರ ನೇತೃತ್ವದಲ್ಲಿ ಎಲ್ಲ ಶರಣರನ್ನು ಸೇರಿಸಿ ಅಲ್ಲಿಂದ ಏನು ಕಲ್ಯಾಣದಿಂದ ಪ್ರಾರಂಭ ಆದಂಥ ಅಣ್ಣ ಬಸವಣ್ಣನವರ ಕ್ರಾಂತಿಯನ್ನು ಇಡೀ ವಿಶ್ವಕ್ಕೆ ಇವತ್ತಿನ ದಿವಸ ಅಡಿಸಿದ್ದಾರೆ ಅಂತನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ರಂಜಾನ್ ದರ್ಗಾ ಅವರಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಮತ್ತು ರಾಣೇಶ್ ಅಲೇಶ್ ಪ್ರೊಫೆಸರ್ ಅಲೇಶ್ ಅವರಿಂದ ಸಂಗೀತ ಕಾರ್ಯಕ್ರಮ ಇಲ್ಲಿವರೆಗೂ ನಡೆಸಿಕೊಟ್ಟಿದ್ದಾರೆ. ಮತ್ತು ವೀರಶೈವ ಲಿಂಗಾಯತ ವಿದ್ಯೋತ್ಸವದ ನಾವು ಪ್ರಾರಂಭ ಮಾಡಿ 4 ವರ್ಷ ಆಯಿತು. ಪ್ರತಿ ವರ್ಷ ಕೂಡ ನಾವು ಬಸವ ಜಯಂತಿ ಉತ್ಸವ ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದೇವೆ. ಈ ಒಂದು ವೀರಶೈವ ಲಿಂಗಾಯತ ವಿದ್ಯುತ್ ಸಂಘದಲ್ಲಿ ನಾವು 80% ವೈದ್ಯಕೀಯ ಪ್ರತಿನಿಧಿಗಳ ಸಂಘ ಇದ್ದೀವಿ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಎಲ್ಲ ಅತಿಥಿ ಗಣ್ಯರಿಗೂ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ತದನಂತರ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ಸುಪ್ರಸಿದ್ಧ ಜಾನಪದ ಕಲಾವಿದರಾದ ಪ್ರೊಫೆಸರ್ ಹಾಲೇಶ್ ಅವರ ಹಾಲಕ್ಕಿ ಬಳಗದಿಂದ ಜಾನಪದ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಪತ್ರಕರ್ತ ರಂಜಾನ್ ದರ್ಗಾ, ಮನೋಜ್ ಹಂಚಿನಾಳ್, ಲಿಂಗರಾಜ್ ಅಪ್ಪ, ಸೋಮಣ್ಣ ನಡುಕಟ್ಟಿ, ಮಹೇಶ್ ಹೋಸುರ್ಕರ್ ಸೇರಿದಂತೆ 100+ ಜನ ಭಾಗವಹಿಸಿದರು. ಸುಕ್ಷೇತ್ರ ಹಾಗರ್ಗಾದಲ್ಲಿ ಶ್ರೀ ರೇವಣಸಿದ್ಧ ಶಿವಾಚಾರ್ಯರ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮ ಜರುಗಿತು. ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನಲ್ಲಿ ಬರುವ ಸುಕ್ಷೇತ್ರ ಹಾಗರ್ಗಾದ ಗುರುಸ್ಥಳ ಸಂಸ್ಥಾನದ ಹಿರಿಮಠದ ಲಿಂಗೈಕ್ಯ ಪರಮ ಪೂಜ್ಯ ಶತಸ್ಥಲ ಬ್ರಹ್ಮಿ ಶ್ರೀ ರೇವಣಸಿದ್ಧ ಶಿವಾಚಾರ್ಯರ ಪ್ರಥಮ ಪುಣ್ಯಸ್ಮರಣೆ ಮತ್ತು ನೂತನ ಶಾಲಾ ಕಟ್ಟಡದ ಕೋಣೆಗಳ ಉದ್ಘಾಟನಾ ಸಮಾರಂಭವು ಜರುಗಿತು. ಕಲಬುರಗಿಯ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯ ಹಿರಿಯ ಸದಸ್ಯರಾದ ವಿಶ್ವನಾಥ್ ಚೌಡೇಕರ್ ದಂಪತಿಗಳು ಹೂಮಾಲೆ ಕತ್ತರಿಸುವ ಮೂಲಕ ಕೋಣೆಗಳನ್ನು ಉದ್ಘಾಟಿಸಿದರು. ಶ್ರೀ ಗುರು ಸಿದ್ದಲಿಂಗ ಶಿವಾಚಾರ್ಯ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆಯ ನೂತನ ಕೋಣೆಗಳಲ್ಲಿ ವಿಧಿವತ್ತಾಗಿ ನವಗ್ರಹ ಪೂಜೆಯನ್ನು ನೆರವೇರಿಸಲಾಯಿತು. ಅದೇ ರೀತಿ ರುದ್ರ ಪೂಜೆ ಮತ್ತು ವಾಸ್ತು ಲಕ್ಷ್ಮಿಯ ಪೂಜೆಯನ್ನು ಸಹ ಮಾಡಲಾಯಿತು. ನಂತರ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಾಯಿತು.
ಇವತ್ತಿನ ದಿವಸ ವಿಶೇಷವಾದಂತಹ ದಿವಸ. ಯಾವ ನಮ್ಮ ಶ್ರೀಮಠದ ಆರಾಧ್ಯ ಕರ್ತು ದೈವವಾಗಿರ್ತಕ್ಕಂಥ ಗುರು ಮುನೀಂದ್ರ ಶಿವಾಚಾರ್ಯರ ಗದ್ದಿಗೆಯನ್ನು ನಂದಕೋಟಿ ಭಕ್ತಿಯಿಂದ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ಯಾವ ನಮ್ಮ ಶ್ರೀಮಠದ ಒಡೆಯರಾಗಿರ್ತಕ್ಕಂಥ ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮ ಗುರು ರೇವಣಸಿದ್ಧ ಶಿವಾಚಾರ್ಯರ ಪ್ರಥಮ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರ ಜೊತೆಗೆ ನಮ್ಮ ಶಿಕ್ಷಣ ಸಂಸ್ಥೆಯ ಶಾಲಾ ಕೋಣೆಗಳ ಪೂಜೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಇಂಥ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಯಾವ ನಮ್ಮ ಸತ್ಯಸಾಯಿ ಸಮಿತಿ ಭಜನಾ ಮಂಡಳಿಯವರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಭಜನೆಯನ್ನು ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ತಂದುಕೊಟ್ಟರು. ಈ ಎಲ್ಲ ಕಾರ್ಯಕ್ರಮಗಳು ಶ್ರೀಮಠದ ಕಾರ್ಯಾಧ್ಯಕ್ಷರಾದ ಆರ್ ಬಿ ಹಿರೇಮಠರವರ ನೇತೃತ್ವದಲ್ಲಿ ಜರುಗಿದವು. ಈ ವೇಳೆ ವಿಶೇಷ್ ಹೂಗಾರ್, ಜಗದೀಶ್ ಹೂಗಾರ್, ಡಾಕ್ಟರ್ ವಂದನಾ ವಾರದ್, ವಿಮಲಾ ಶೆಟ್ಟಿ, ಶಾಂತಾಬಾಯಿ ಚೌಡೇಕರ್, ನಂದಕುಮಾರ್ ಪೊದ್ದಾರ್, ಲಕ್ಷ್ಮಣ್ ಚೌಹಾಣ್, ಶಿವಾಜಿ ಬಳಿಚಕ್ರ ಹಾಗೂ ಬಸವರಾಜ್ ಯಲಗಾರ್ ಸೇರಿದಂತೆ ನೂರಾರು ಜನ ಶಾಲಾ ಮಕ್ಕಳು ಭಾಗವಹಿಸಿದರು. ನಂದಿಕೂರು ಗ್ರಾಮದಲ್ಲಿ ಬಯಲು ರಂಗಮಂದಿರದ ಉದ್ಘಾಟನಾ ಸಮಾರಂಭ ಜರುಗಿತು. ಕಲಬುರಗಿ ನಗರದ ಹೊರವಲಯದ ಜೇವರ್ಗಿ ರಸ್ತೆಯಲ್ಲಿರುವ ನಂದಿಕೂರು ಗ್ರಾಮದಲ್ಲಿ ಬಯಲು ರಂಗಮಂದಿರದ ಉದ್ಘಾಟನಾ ಸಮಾರಂಭವು ದಿನಾಂಕ 16/5/2016 ಬೆಳಿಗ್ಗೆ 9 ಗಂಟೆಗೆ ನಂದಿಕೂರದ ಹೊಸ ಧಾನುತಾಯಿ ನಗರದ ಬಡಾವಣೆಯಲ್ಲಿ ಜರುಗಿತು. ಕಲಬುರಗಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಅನಿತಾ ಪವನ್ ಕುಮಾರ್ ಬಳಕೇರಿಯವರು ರಿಬ್ಬನ್ ಕತ್ತರಿಸುವ ಮೂಲಕ ರಂಗಮಂದಿರವನ್ನು ಉದ್ಘಾಟಿಸಿದರು. ಬಯಲು ರಂಗಮಂದಿರ ಉದ್ಘಾಟನಾ ಏನು ಇಟ್ಕೊಂಡಿದ್ದಾರೆ, ಭಾಳ ಒಳ್ಳೆಯ ಒಂದು ಖುಷಿ ತರುವಂಥ ವಿಷಯ. ಎಲ್ಲರಿಗೂ ಏನು ಅವರು ಹುಟ್ಟುಹಬ್ಬದ ಅಂಗವಾಗಿ ಏನು ಎಲ್ಲರಿಗೂ ಒಂದು ಬಯಲು ರಂಗಮಂದಿರ ಏನಿದು ಎಲ್ಲರಿಗೂ ಏನು ಇಂಥ ಬಿಸಿಲಲ್ಲಿ ಇದನ್ನು ಒಳ್ಳೆಯ ಒಂದು ನೆರಳ ಕೊಡುವಂಥ ಏನು ಒಳ್ಳೆಯ ಒಂದು ಅವ್ರದ್ದು ಫಂಡ್ ಕೊಟ್ಟಿದ್ದಾರೆ. ಎಲ್ಲರಿಗೂ ಒಳ್ಳೆ ಆಗುವಂಥ ಈ ಬಡಾವಣೆದವರಿಗೆ ಎಲ್ಲರಿಗೂ ಒಂದು ಕುಂಡ್ಲಕ್ಕೊಂದು ಜಾಗ ಒಳ್ಳೆಯ ಒಂದು ಕೊಟ್ಟಂಗೆ ಅದಕ್ಕಾಗಿ ಅವರಿಗೆ ಇನ್ನೂ 100 ವರ್ಷ ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತಂತ ಹೇಳಿ ನನ್ನ ಎರಡು ಮಾತು. ಮೊದಲಿಗೆ ಎಲ್ಲ ಅತಿಥಿಗಳಿಗೂ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಕಾಂಗ್ರೆಸ್ನ ದಕ್ಷಿಣ ಮತಕ್ಷೇತ್ರದ ಅಧ್ಯಕ್ಷ ನೀಲಕಂಠರಾವ್ ಮೂಲ್ಗೆ ಹಾಗೂ ತಾಲೂಕಾ ಪಂಚಾಯತ್ ಸದಸ್ಯ ಶ್ಯಾಮರಾವ್ ಡಿ ಪಾಟೀಲ್ ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ನಂದಿಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಪರವೀನ್ ಜಮಾದಾರ್ ಅಧ್ಯಕ್ಷತೆ ವಹಿಸಿದರು. ಉಪಾಧ್ಯಕ್ಷ ಶರಣಬಸಪ್ಪ ಮೂಲ್ಗೆ ಉಪಸ್ಥಿತರಿದ್ದರು. ಈ ವೇಳೆ ಸುಧಾ ಗುತ್ತೆದಾರ್, ಶಿವಲೀಲಾ ಪಾಟೀಲ್, ತನುಜಾ ಜಾಧವ್, ನಾಗರಾಜ್ ಕಣ್ಣಿ, ಅಂಬಾರಾಯ್ ಗುತ್ತೆದಾರ್, ಮಹಾಂತೇಶ್ ತಳವಾರ್ ಹಾಗೂ ಕುಮಾರಿ ಉಷಾ ಆರ್ಕೆ ಉಪಸ್ಥಿತರಿದ್ದರು. ನಾಳೆಯಿಂದ ಶಹಾಬಾದ್ನ ಪೌರ ಕಾರ್ಮಿಕರಿಂದ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಲಾಗಿದೆ. ಶಹಾಬಾದ್ ನಗರಸಭೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವ ಎನ್ಎಂಆರ್ ಪೌರ ಕಾರ್ಮಿಕರ ವೇತನವು ಸುಮಾರು 8-9 ತಿಂಗಳಿಂದ ಪಾವತಿಸದಿರುವುದನ್ನು ವಿರೋಧಿಸಿ ಈಗಾಗಲೇ ಮಾನ್ಯ ಅಧ್ಯಕ್ಷರು ಹಾಗೂ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಲಾಗಿದೆ. ಒಂದು ವಾರ ಕಳೆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಗೋಳು ಕೇಳುತ್ತಿಲ್ಲ. ಶಹಾಬಾದ್ ನಗರದ ಪೌರ ಕಾರ್ಮಿಕ ವೃತ್ತಿಯಿಂದ ಕೇಳಿಕೊಳ್ಳುವುದೇನೆಂದರೆ ಸುಮಾರು 8-9 ತಿಂಗಳಿಂದ ಪೌರ ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿದ್ದು ಈ ಕಾರ್ಯಾಲಯದಲ್ಲಿ ಸುಮಾರು 9 ತಿಂಗಳಿಂದ ಸ್ಯಾಲರಿ ಇಲ್ಲದೇ ಇರುವುದರಿಂದ ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ. ಅದಕ್ಕಾಗಿ ಗ್ರಾಮೀಣ ಶಾಸಕರು ಹಾಗೂ ಪಾರ್ಲಿಮೆಂಟಿನ ಸದಸ್ಯರು ಇದಕ್ಕೆ ಗಮನ ಕೊಟ್ಟು ಕಾರ್ಮಿಕರಿಗೆ ಒಳ್ಳೆಯದಾರಿಯನ್ನು ತೋರಿಸಿಕೊಡಬೇಕಂತ ಅವರಲ್ಲಿ ವಿನಂತಿ. ಅದೇ ರೀತಿಯಾಗಿ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಅವರ ಖರ್ಚು ವೆಚ್ಚವನ್ನು ಬಹಳಷ್ಟು ಕಷ್ಟಕರ ಕೆಲಸವಾಗಿದ್ದರಿಂದ ಈ ಒಂದು ಕಾರ್ಮಿಕರ ಕರೆಗೆ ಹೋಗೊಟ್ಟು ಸ್ಪಂದಿಸಬೇಕಾಗಿ ಅವರಲ್ಲಿ ವಿನಂತಿ. ಆದ್ದರಿಂದ ಧರಣಿ ಸತ್ಯಾಗ್ರಹದ ಮೂಲಕ ತಮ್ಮ ಬೇಡಿಕೆ ಈಡೇರಿಸಿಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದ್ದು ಇದನ್ನು ವಿರೋಧಿಸಿ ಸತ್ಯಾಗ್ರಹವನ್ನು ಪ್ರಾರಂಭಿಸುತ್ತಿದ್ದೇವೆ ಎಂದು ಹಾಜಪ್ಪ ಜಿನ್ಕೇರಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ 27ರಿಂದ 17ನೇ ಸ್ಥಾನಕ್ಕೇರಿರುವ ಕಲಬುರಗಿ ಜಿಲ್ಲೆ ರ್ಯಾಂಕಿಂಗ್. ಕಲಬುರಗಿಯ ಮಾಕಾಲಿಯ ಶ್ರೀಶೈಲ ನಗರ ಬಡಾವಣೆಯ ವಂಶಿಧರ್ ರೆಡ್ಡಿ ಶೇಕಡ 95.4% ಅಂಕ ಪಡೆದು ಉತ್ತೀರ್ಣ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ 3 ವರ್ಷಗಳ ಸಾಧನೆ. ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ನಡೆದ ಪುಸ್ತಕ ಬಿಡುಗಡೆ ಸಮಾರಂಭ. ಆರ್ಯ ವೈಶ್ಯ ಸಮಾಜ ಕಲಬುರಗಿ ವತಿಯಿಂದ ವಾಸವಿ ಜಯಂತಿ ಆಚರಣೆ. ಕಲಬುರಗಿಯ ನಗರೇಶ್ವರ ದೇವಸ್ಥಾನದಲ್ಲಿ ವಾಸವಿ ಜಯಂತಿ ಉತ್ಸವ 2016 ಆಯೋಜನೆ. ವಾರ್ಡ್ ನಂಬರ್ 17ರ ಸೂಪರ್ ಮಾರ್ಕೆಟ್ ಪ್ರದೇಶ.
ಪ್ರದೇಶದಲ್ಲಿ ಫುಟ್ಪಾತ್ಗೆ ಟೈಲ್ಸ್ ಹಾಕುವ ಕಾಮಗಾರಿಗೆ ಚಾಲನೆ. ಪಾಲಿಕೆ ಸದಸ್ಯ ಶರಣು ಮೋದಿಯವರ ನೇತೃತ್ವದಲ್ಲಿ 18.5 ಲಕ್ಷ ರೂಪಾಯಿಗಳ ಕಾಮಗಾರಿಯ ಶಂಕುಸ್ಥಾಪನೆ. ಅದ್ದೂರಿಯಾಗಿ ಉದ್ಘಾಟನೆಗೊಂಡ ಎಸ್ಆರ್ಪಿ ಟ್ರಾವೆಲ್ ವರ್ಲ್ಡ್ ಮಹಾನಗರ ಪಾಲಿಕೆ ಮುಂಭಾಗದ ವಾಣಿಜ್ಯ ಸಂಕೀರ್ಣದಲ್ಲಿ ನಡೆದ ಉದ್ಘಾಟನಾ ಸಮಾರಂಭ. ವೀರಶೈವ ಲಿಂಗಾಯತ ವಿವಿಧೋದ್ದೇಶ ಸಂಘದ ವತಿಯಿಂದ ಬಸವ ಜಯಂತ್ಯೋತ್ಸವ ಆಚರಣೆ. ಹೊಸ ಜೇವರ್ಗಿ ರಸ್ತೆಯ ಶೆಟ್ಟಿಯವರ ನಿವೇಶನದಲ್ಲಿ ಕಾರ್ಯಕ್ರಮದ ಆಯೋಜನೆ. ಸುಕ್ಷೇತ್ರ ಹಾಗರ್ಗಾದಲ್ಲಿ ಲಿಂಗೈಕ್ಯ ಶ್ರೀ ರೇವಣಸಿದ್ದ ಶಿವಾಚಾರ್ಯರ ಪ್ರಥಮ ಪುಣ್ಯಸ್ಮರಣೆ. ಇದೇ ವೇಳೆ ನಡೆದ ಶಾಲಾ ಕಟ್ಟಡದ ನೂತನ ಕೋಣೆಗಳ ಉದ್ಘಾಟನಾ ಸಮಾರಂಭ. ನಂದಿಕೂರು ಗ್ರಾಮದಲ್ಲಿ ಉದ್ಘಾಟನೆಗೊಂಡ ಬಯಲು ರಂಗಮಂದಿರ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಅನಿತಾ ಪವನ್ ಕುಮಾರ್ ವಳ್ಕೇರಿಯಿಂದ ಉದ್ಘಾಟನೆ. 8 ತಿಂಗಳುಗಳಿಂದ ಪಾವತಿಯಾಗದ ಎನ್ಎಂಆರ್ ಪೌರ ಕಾರ್ಮಿಕರ ವೇತನ. ಶಹಾಬಾದ್ ಪೌರ ಕಾರ್ಮಿಕರಿಂದ ನಾಳೆಯಿಂದ ಸತ್ಯಾಗ್ರಹ ನಡೆಸಲು ತೀರ್ಮಾನ. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ.